ಗೆಳೆಯರು, ಇವತ್ತಿನ ದಿನ ಗಣರಾಜ್ಯೋತ್ಸವ ದಿನವಾಗಿದೆ ಮತ್ತು ಇವತ್ತಿನ ದಿನ ಜಿಯೋ ಕಡೆಯಿಂದ ಒಂದು ಸಿಹಿ ಸುದ್ದಿಯನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮತ್ತೆ ನಿಮ್ಗೆಲ್ಲ ಹೇಳಲು ಬಯಸುತ್ತೇನೆ, ಇದು ಈಗ ಜಿಯೋ 5G ಬಗ್ಗೆನೆ ಒಂದು ನ್ಯೂಸ್ ಆಗಿದೆ. ಅದು ಜಿಯೋ ಕಡೆಯಿಂದ ಜಿಯೋ 5G ಫೋನ್ ಕೂಡ ಬರ್ತಾ ಇದೆ ಮಾರ್ಕೆಟ್ಗೆ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಜಿಯೋ ಕಡೆಯಿಂದ ಯಾವಾಗ ಜಿಯೋ 5G ಫೋನ್ ಬರ್ತಾ ಇದೆ ಮತ್ತು ಇದರ ಜೊತೆಗೆ ಈ ಒಂದು ಮೊಬೈಲ್ ಅಲ್ಲಿ ಏನೇನು ಆಫರ್ ಸಿಗ್ತಾ ಇದೆ ಎಲ್ಲವನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮತ್ತು ಈ ಒಂದು ನ್ಯೂಸ್ ಕಾನ್ಫಿಡೆನ್ಶಿಯಲ್ ನ್ಯೂಸ್ ಆಗಿದೆ. ಅದು ಕೂಡ ಒಂದು ವೇಳೆ ನೀವು ಜಿಯೋ ಸಿಮ್ ಯೂಸರ್ಸ್ ಆಗಿದ್ರೆ ಮತ್ತು ನೀವು ಜಿಯೋನ ಎಲ್ಲ ಒಂದು ಸರ್ವಿಸ್ಗಳನ್ನು ಮೊದಲು ಪಡೆದುಕೊಳ್ಳುವ ಒಂದು ಆಸೆ ಪಡ್ಕೊಳ್ತಾ ಇದ್ರೆ, ಹಾಗಾದ್ರೆ ಇದರ ಒಂದು ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಹೇಳ್ಕೊಡ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಮುಗಿಯ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಜಿಯೋ ಕಡೆಯಿಂದ ಜಿಯೋ 5G ಬೇಕೋ ಬೇಡವೋ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗಳೆ ಈಗ ಜಿಯೋ ಕಡೆಯಿಂದ ಹೇಳಿದ್ದಾರೆ, ನಾವು ಜಿಯೋನ ಜಿಯೋ 5G ಲಾಂಚ್ ಮಾಡೋದಕ್ಕೆ ರೆಡಿ ಆಗಿದ್ದಾವೆ ಅಂತ. ಈಗ ಇವರು ರೆಡಿ ಯಾಕೆ ಆಗಿದ್ದಾರಪ್ಪ ಅಂತಂದ್ರೆ, ಈಗ ಬೇರೆ ಎಲ್ಲ ಟೆಲಿಕಾಮ್ ಆಪರೇಟರ್ಗಳು ಅಂದ್ರೆ ಏರ್ಟೆಲ್, ಐಡಿಯಾ, ವೋಡಾಫೋನ್ ಮತ್ತು BSNL ಈ ಎಲ್ಲ ಕಂಪನಿಗಳು ತಮ್ಮ ಒಂದು 5G ಸರ್ವಿಸ್ ಅನ್ನು ಕೊಡುವ ಸಲುವಾಗಿ ಒಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನು ಮಾಡಬೇಕಾಗತ್ತೆ ಮತ್ತು ಒಂದಿಷ್ಟು ಟೆಕ್ನಾಲಜಿಗಳನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಆದ್ರೆ ರಿಲಯನ್ಸ್ ಜಿಯೋ ಈಗ ಹೊಸದಾಗಿ ಬಂದಿರುವ ಒಂದು ಕಂಪನಿ ಆಗಿದೆ ಮತ್ತು ಇದರ ಎಲ್ಲ ಸೆಟ್ಟಿಂಗ್ಸ್ ಗಳು ಮತ್ತು ಇನ್ಸ್ಟಾಲೇಷನ್ ಗಳು ಎಲ್ಲ ಈಗ ರೆಡಿಯಾಗಿ ಇದ್ದಾವೆ. ಈಗ ಜಿಯೋ ಕಡೆಯಿಂದ 5G ಸ್ಪೆಕ್ಟ್ರಮ್ ಕೂಡ ಲಾಂಚ್ ಆಗಿದ್ದಾವೆ. ಈಗ ಇಂಡಿಯಾದಲ್ಲಿ ಸ್ಪೆಕ್ಟ್ರಮ್ ಲಾಂಚ್ ಆದ ಮೇಲೆ ಜಿಯೋ 5G ಸ್ಪೆಕ್ಟ್ರಮ್ ಗಳನ್ನು ಖರೀದಿ ಮಾಡಿಕೊಂಡು ನಿಮ್ಗೆಲ್ಲ ಈಗ ಜಿಯೋ 5G ಸರ್ವಿಸ್ ಗಳನ್ನು ಕೊಡಲು ರೆಡಿ ಆಗ್ತಾ ಇದೆ ಮತ್ತು ಇದು ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಆಗಿದೆ. ಆದ್ರೆ ಗೆಳೆಯರೇ, ಈಗ ಭಾರತದಲ್ಲಿ 5G ಲಾಂಚ್ ಮಾಡೋದು ದೊಡ್ಡದಲ್ಲ ಮತ್ತು 5G ಸಿಮ್ ತರೋದು ದೊಡ್ಡದಲ್ಲ, ಆದ್ರೆ 5G ಸಿಮ್ ಅನ್ನು ಬಳಸುವ ಸಲುವಾಗಿ ಒಂದು 5G ಫೋನ್ ಅನ್ನು ಲಾಂಚ್ ಮಾಡಬೇಕು. ಮತ್ತು ಈ ವರ್ಷ ಮುಗಿಯೋದ್ರೊಳಗೆ ಬಹಳಷ್ಟು 5G ಫೋನ್ ಗಳು ಲಾಂಚ್ ಆಗ್ತಾ ಇದಾವೆ. 40,000 ರೂಪಾಯಿಗೆ, 50,000 ರೂಪಾಯಿಗೆ ಮತ್ತು 1,00,000, 2,00,000 ವರೆಗೂ ನಿಮ್ಗೆ 5G ಫೋನ್ಸ್ ಗಳು ಸಿಗ್ತಾ ಇದಾವೆ. ಆದ್ರೆ ಇವುಗಳನ್ನು ಸಾಮಾನ್ಯ ಜನರು ಯೂಸ್ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ರಿಲಯನ್ಸ್ ಜಿಯೋ ಕಡೆಯಿಂದ ಒಂದು ಜಿಯೋ 5G ಫೋನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ನ್ಯೂಸ್ ಅನ್ನು ಕೊಡ್ತಾ ಇರೋದು ಬೇರೆ ಒಂದು ಕಂಪನಿಯ ಎಕ್ಸಿಕ್ಯೂಟಿವ್ ಗಳು. ಮತ್ತು ಈಗ ಜಿಯೋನ 5G ಫೋನ್ ನಿಂದ ಇಡೀ ಭಾರತದ ಮಾರುಕಟ್ಟೆಯಲ್ಲಿ ಶಾಕ್ ಆಗಿದ್ದಾರೆ ಎಲ್ಲರೂ. ಈಗ ಹೇಗೆ ಜಿಯೋ ಕಡೆಯಿಂದ ಜಿಯೋ 4G ಫೋನ್ ಲಾಂಚ್ ಆದಾಗ ಎಲ್ಲರೂ ಶಾಕ್ ಆಗಿದ್ರು, ಅದೇ ರೀತಿ ಈಗ ಜಿಯೋ ಕಡೆಯಿಂದ ಜಿಯೋ 5G ಫೋನ್ ಬಂದಾಗ ಎಲ್ಲರೂ ಕೂಡ ಈಗ ಶಾಕ್ ಆಗ್ತಾರೆ. ಮತ್ತು ಈ ಒಂದು ಫೋನ್ ನ ಬೆಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 10,000 ರಿಂದ 15,000 ರೂಪಾಯಿ ಒಳಗೇನೆ. ಮತ್ತು ಈ ಒಂದು ಫೋನ್ ನಲ್ಲಿ ಈಗ ಎಲ್ಲ ಬೇಸಿಕ್ ವರ್ಕ್ ಗಳಿರ್ತವೆ. ಈಗ ಬೇರೆ ಫೋನ್ ಗಳಲ್ಲಿ ಹೇಗೆ ಬೇಸಿಕ್ ವರ್ಕ್ ನೀವು ಮಾಡಬಹುದು ಅದೇ ರೀತಿ ಇದರಲ್ಲಿ ಬೇಸಿಕ್ ವರ್ಕ್ಸ್ ಗಳನ್ನು ನೀವು ಮಾಡಬಹುದಾಗಿದೆ. ಮತ್ತು ಇದರಲ್ಲಿ ಈಗ ಎಕ್ಸ್ಟ್ರಾ 5G ಅನೇಬಲ್ ಫೋನ್ ಆಗುತ್ತೆ ಅಷ್ಟೇ. ನೀವು ಇದರಲ್ಲಿ 5G ಅನ್ನು ಯೂಸ್ ಮಾಡಬಹುದು. ಅದು ಬಿಟ್ಟರೆ ಇದು ಒಂದು ಆರ್ಡಿನರಿ ಫೋನ್ ಆಗುತ್ತೆ. ಎಲ್ಲ ಸ್ಮಾರ್ಟ್ ಫೋನ್ ಗಳು ಹೇಗೆ ವರ್ಕ್ ಮಾಡ್ತವೆ ಅದೇ ರೀತಿ ಇದು ಕೂಡ ವರ್ಕ್ ಮಾಡುತ್ತೆ. ಮತ್ತು ಜಿಯೋಗೆ ನನ್ನ ಕಡೆಯಿಂದ ಒಂದು ಪರ್ಸನಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಬರೀ ಜಿಯೋ ಸಿಮ್ ಅಲ್ಲದೇನೆ ಬೇರೆ ಎಲ್ಲ ಟೆಲಿಕಾಮ್ ಕಂಪನಿಗಳ ಸಿಮ್ ಗಳನ್ನು ಕೂಡ ಯೂಸ್ ಮಾಡಬಹುದು. ಅಂದ್ರೆ ಏರ್ಟೆಲ್, ಐಡಿಯಾ, ವೋಡಾಫೋನ್ ಈ ರೀತಿಯ ಕಂಪನಿಯ ಸಿಮ್ ಗಳನ್ನು ಕೂಡ ಯೂಸ್ ಮಾಡುವ ಒಂದು ಆಪ್ಷನ್ ಕೊಡಲಿ ಅಂತ ನಾನು ಕೇಳಿಕೊಡ್ತಿದ್ದೇನೆ. ಈಗ ನೀವು ನನ್ನ ಒಂದು ರಿಕ್ವೆಸ್ಟ್ ಗೆ ಅಗ್ರಿ ಮಾಡೋದಾದ್ರೆ ಈಗಲೇ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ನಾವು ಅಷ್ಟು ಹಣ ಕೊಡ್ತಿದ್ದೇವಪ್ಪ ಅಂತಂದ್ರೆ ನಮ್ಗೆ ಒಂದು ವ್ಯಾಲ್ಯೂ ಫಾರ್ ಮನಿಯ ಒಂದು ಫೋನ್ ಬೇಕಾಗುತ್ತೆ ತಾನೆ. ಅದಕ್ಕೆ ನೀವು ನನ್ನ ಮಾತಿಗೆ ಅಗ್ರಿ ಮಾಡೋದಾದ್ರೆ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಮತ್ತು ಜಿಯೋ ಕಡೆಯಿಂದ 5G ಯಾವಾಗ ಲಾಂಚ್ ಆಗುತ್ತಪ್ಪ ಅಂತಂದ್ರೆ 2020 ಮಿಡ್ ನಲ್ಲಿ, ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳಲ್ಲಿ ಯಾವಾಗಲಾದ್ರೂ ಒಂದು ತಿಂಗಳಲ್ಲಿ ನಿಮ್ಗೆ ಜಿಯೋ ಕಡೆಯಿಂದ ಜಿಯೋ 5G ಮತ್ತು ಜಿಯೋ 5G ಫೋನ್ ಎರಡೂ ಲಾಂಚ್ ಆಗ್ತಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದು ಜಿಯೋ ಕಡೆಯಿಂದ ಒಂದು ಅಫಿಷಿಯಲ್ ನ್ಯೂಸ್ ಆಗಿದೆ ಮತ್ತು ಇದನ್ನು ಮೊದಲೇ ಹೇಳುತ್ತಿದ್ದಾರೆ. ಯಾಕಂದ್ರೆ ಈಗ ಎಲ್ಲ ಕಸ್ಟಮರ್ಸ್ ಜಿಯೋನ ಈ ಒಂದು ಸರ್ವಿಸ್ ಗೆ ವೇಟ್ ಮಾಡಲಿ ಅಂತ ಈಗಲೇ ಅವ್ರ ಕಡೆಯಿಂದ ಒಂದು ರೂಮರ್ ಅನ್ನು ಎಬ್ಬಿಸ್ತಾ ಇದ್ದಾರೆ. ಆದ್ರೆ ಇದು ಒಂದು 100% ನ್ಯೂಸ್ ಆಗಿದೆ. ಈಗ ನೀವು ಇದರ ಬಗ್ಗೆ ಏನು ಅನ್ಕೊಂತೀರೋ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಈಗಲೇ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲರಿಗೂ ಶೇರ್ ಮಾಡಿ. ಗಣರಾಜ್ಯೋತ್ಸವ ದಿನದಂದು ಒಂದು ಒಳ್ಳೆ ಸಿಹಿ ಸುದ್ದಿ ಎಲ್ಲರಿಗೂ ಗೊತ್ತಾಗಲಿ, ಅದಕ್ಕೆ ಈಗಲೇ ಶೇರ್ ಮಾಡಿ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.